ನಮಸ್ಕಾರ ಸ್ನೇಹಿತರೆ, ನಾನು ಪ್ರದೀಪ. ಇವತ್ತಿನ ದಿವಸದ ವಿಷಯ ಏನಪ್ಪ ಅಂತಂದರೆ, ಯಾರ ಕೈಗೂ ಸುಲಭವಾಗಿ ಸಿಕ್ಕಬೇಡಿ ಅಂತ. ಇದೇನಪ್ಪ ಇತ್ತು ಹೇಳ್ತಾ ಇದ್ದೀನಿ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಹೌದು, ಯಾರ ಕೈಗೂ ಸುಲಭವಾಗಿ ಸಿಕ್ಕಬೇಡಿ. ಅದರಿಂದ ಏನಾಗತ್ತೆ ಅಂದರೆ ನಿಮ್ಮ ಬೆಲೆ ಹೆಚ್ಚಾಗತ್ತೆ. ಹೇಗೆ ಅಂತೀರಾ? ಉದಾಹರಣೆ ಹೇಳಿ ನೋಡ್ತೀನಿ ನೋಡಿ. ನೀವು ನಿಮ್ಮ ಊರಲ್ಲಿ ಇರ್ತೀರ, ಅಕ್ಕಪಕ್ಕ ಮನೆ ಎಲ್ಲ ಸುತ್ತ ಇರ್ತೀರ. ಉದಾಹರಣೆಗೆ ಎದುರು ಮನೆ, ಪಕ್ಕದ ಮನೆ, ಅದ್ರ ಆಚೆ ಕಡೆದ ಮನೆ, ಹಾಗೆ ಪಕ್ಕದ ಬೀದಿ ಮನೆ, ಹೀಗೆ ಎಲ್ಲ ಕಡೆ ಹೋಗ್ತಾ ಇರ್ತೀರ. ಕಂಡ ತಕ್ಷಣ ಏನು ಹೇಳ್ತಾರೆ, ಏ ಗುಂಡ ಯಾವಾಗ ಬಂದ್ಯೋ ಅಂತ ಏನಾದ್ರು ಕೇಳ್ತಾರ? ಇಲ್ಲ. ಓ, ಈ ಗುಂಡ ಇವನು ಇಲ್ಲೇ ಇರ್ತಾನೆ, ಗುಂಡಾಡಿ ಗುಂಡಂತರ ಊರು ಸುತ್ತ ಇರ್ತಾನೆ ಅಂದ್ಕೊಂಡು ಏನು ಮಾಡ್ತಾರೆ ಹೇಳಿ? ಏನಪ್ಪ ಅಂತಾರೆ. ಒಂಥರ ಅವರ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ, ಇವನಿಂದೆ ಏನು ಕೆಲಸ ಕಾರ್ಯದಲ್ಲಿ ಹೇಗೆ ತಿರುಗಾಡ್ತಾ ಇರ್ತಾನೆ ಅಂತ. ಆದರೆ ಒಂದು ಕೆಲಸ ಏನಪ್ಪ ಅಂತಂದರೆ, ನಿಮ್ಗೆ ಅಚಾನಕ್ಕಾಗಿ ಬೇರೆ ಯಾವುದೋ ಊರಿಗೆ ಹೋಗ್ಬೇಕಾಗಿ ಬರುತ್ತೆ. ಉದಾಹರಣೆಗೆ ನಮ್ಮ ಕರ್ನಾಟಕ ರಾಜ್ಯದಿಂದ ಬೆಂಗಳೂರನ್ನ ಇಟ್ಕೊಳ್ಳೋಣ, ಅಥವಾ ಮುಂಬೈನ ಇಟ್ಕೊಳ್ಳೋಣ, ಅಥವಾ ಅಥವಾ ಬೇರೆ ದೇಶಕ್ಕೆ ಹೋಗ್ಬೇಕಾಗಿ ಬರುತ್ತೆ ಅಂತಲೂ ಇಟ್ಕೊಳ್ಳೋಣ. ಅಂಥ ಸಮಯದಲ್ಲಿ ನೀವು ಬೇರೆ ದೇಶಕ್ಕೆ ಹೋಗ್ತೀರ, ಒಂದು ತಿಂಗಳು ಬರಲ್ಲ, ಎರಡು ತಿಂಗಳು ಬರಲ್ಲ, ಮೂರು ತಿಂಗಳು ಬರಲ್ಲ, ಆರು ತಿಂಗಳಾದರೂ ಬಂದಿರಲ್ಲ ನೀವು. ಯಾಕೆಂದರೆ ನೀವು ಯಾವುದೋ ಒಂದು ಉದ್ಯೋಗದಲ್ಲಿ ನಿಮ್ಮನ್ನು ತೊಡಸ್ಕೊಂಡಿರ್ತೀರ, ನೀವು ತುಂಬ ತುಂಬ ಬ್ಯುಸಿ ಆಗಿರ್ತೀರ. ಅಂಥ ಸಮಯದಲ್ಲಿ ಎಲ್ಲ ಹಾಗೆ ಅವರು ಮಾತಾಡ್ಕೊಳಕ್ಕೆ ಶುರು ಮಾಡ್ತಾರೆ ಊರಲ್ಲಿ. ಅವ್ರಿಗೆ ಗೊತ್ತಿಲ್ಲದೇನೆ, ಹೇ ಈ ಗುಂಡ ಇಲ್ಲಿ ಕಾಣ್ತಾ ಇಲ್ಲಲ್ಲ, ಅಲ್ಲಿ ಸುತ್ತ ಇರ್ತಿದ್ದ ಅಚಾನಕ್ಕಾಗಿ, ಇದೇನೋ ಹೀಗೆ ಯಾವುದೋ ಕೆಲಸ ಅಂದ್ಕೊಂಡು ಹೋಗಿದ್ದಾನೆ. ಏನು ಕೆಲಸ ಸಿಕ್ಕತ್ತೆ ಬಿಡೋ ನಿಮ್ಮ, ಏನೋ ಇರಬೇಕು, ಬಂದಮೇಲೆ ಗೊತ್ತಾಗುತ್ತೆ ನೋಡೋಣ ಅಂದ್ಕೊಳ್ತಾರೆ. ಹಾಗೆ ಅಂದ್ಕೊಂಡು ಇರಬೇಕಾದ್ರೆ ನೀವು ನಿಮ್ಮ ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿರ್ತೀರಾ, ತುಂಬ ತಲ್ಲೀನರಾಗಿರ್ತೀರಾ, ಅತ್ಯುತ್ತಮ ಕೈ ತುಂಬ ಸಂಬಳವನ್ನು ಗಳಿಸ್ತಾ ಹೋಗ್ತೀರಾ. ಹಾಗೆ ಹೋಗ್ತಾ ಇರಬೇಕಾದ್ರೆ ಆರು ತಿಂಗಳಾಗತ್ತೆ, ಮತ್ತೆ ಹಾಗೆ ಒಂದು ವರ್ಷದ ತನಕ ಮನೆಗೆ ಬರೋದು ಬೇಡ ಅಂತ ಹೇಳಿ ಯೋಜನೆ ಹಾಕ್ತೀರ. ಆಮೇಲೆ ಒಂದು ವರ್ಷ ಆದಮೇಲೆ ಮನೆಗೆ ಬರ್ತೀರ. ಬರಬೇಕಾದ್ರೆ ಏನು ಮಾಡ್ತೀರಾ? ಎಲ್ಲರಿಗೂ ದುಬಾರಿಯಾದಂಥ ಉಡುಗೊರೆಗಳನ್ನು ಎಲ್ಲ ತೊಗೊಂಡ್ಬರ್ತೀರ, ವಿಮಾನದಲ್ಲೇ ಬರ್ತೀರ. ಆವಾಗ ನೋಡೋಣ ಅಂದ್ಕೊಂಡು ಎಲ್ಲ ಕಡೆ ಹೋಗ್ತೀರ. ಹೋಗಿಬಿಟ್ಟು ಎಲ್ಲರನ್ನೂ ಹೇಗಿದ್ದಾರೆ ನೋಡ್ಕೊಂಬರೋಣ ಅಂತ ಮಾತಾಡ್ಸ್ಕೊಳ್ಳೋದಕ್ಕೆ ಹೋಗ್ತೀರ. ಎದುರು ಮನೆ, ಪಕ್ಕದ ಮನೆ ಎಲ್ಲ, ಪಕ್ಕದ ಬೀದಿ ಮನೆ, ಹೀಗೆಲ್ಲ. ಆವಾಗ ನೋಡಿ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ. ಹೋ, ಏನಪ್ಪ ಉಂಡ, ಹೇಗಿದೆಯಾ, ಯಾವತ್ತು ಬಂದು, ಹೇಗಿತ್ತು ವಿದೇಶದ ಪ್ರವಾಸ, ಹೇಗಿದೆ ಕೆಲಸ, ಚೆನ್ನಾಗಿದೆಯಾ ತಾನೇ ಅಂತ ಮಾತಾಡಿಸ್ತಾರೆ. ಮೊದಲು ಏನಪ್ಪ ಏನೋ ಅಂತ ಮಾತಾಡಿಸ್ತಾ ಇದ್ದವರು ಈಗ ಹೇಗೆ ಮಾತಾಡಿಸ್ತಾರೆ ನೋಡಿ, ಗೊತ್ತಾಯ್ತಲ್ವಾ? ಅದು ನೀವು ಅವರಿಗೆ ತುಂಬ ದಿವಸ ಆದಮೇಲೆ ಸಿಕ್ಕೋದ್ರಿಂದ ನಿಮ್ಗೆ ಬಂದಿರತಕ್ಕಂಥ ಬೆಲೆ. ಹಾಗೇ ಯಾರ ಕೈಗೂ ಸುಲಭವಾಗಿ ಸಿಕ್ಕಬಾರ್ದು ಅಂದರೆ, ಇದೊಂದೇ ಉದಾಹರಣೆ ಅಲ್ಲ. ಉದಾಹರಣೆಗೆ ನಿಮಗೆ ಯಾವುದೋ ದುಡ್ಡು ಒಂದು 50,000 ರೂಪಾಯಿ ಅಚಾನಕ್ಕಾಗಿ ಸಿಕ್ಕಿಬಿಡ್ತು ಅಂತ ಇಟ್ಕೊಳ್ಳಿ. ಅದನ್ನು ನೀವೇನು ಮಾಡ್ತೀರಾ? ಮಜಾ ಉಡಾಯಿಸ್ತೀರಾ ತಾನೇ? ಮಜಾ ಉಡಾಯಿಸ್ತೀರಾ? ಅಥವಾ ನಿಮ್ಮ ತಂದೆ ಏನಾದ್ರು ಕೊಟ್ಟಿರ್ತಾರೆ, ನಿಮಗೆ ಅದ್ರ ಬೆಲೆ ಗೊತ್ತಿರಲ್ಲ, ಬೇಕಾಬಿಟ್ಟು ಖರ್ಚು ಮಾಡ್ತೀರಾ? ಹೀಗೋ ಹಾಗೋ ಏನು, ಓ ಅಪ್ಪ ಕೊಟ್ಟಿದ್ದು ಮತ್ತೆ ಕೊಡ್ತಾರೆ ಬಿಡೋ ಅಂತ. ಮತ್ತೆ ನಿಮ್ಮ ಊರಲ್ಲಿ ತುಂಬ ನೀರು ಬರ್ತಾ ಇರತ್ತೆ, ದಾಳ ದುಡಿಯಾಗಿ ನೀರನ್ನು ಉಪಯೋಗಿಸ್ತೀರ, ಬಕೆಟ್ ಗಟ್ಟಲೆ ನೀರು ಸ್ನಾನ ಮಾಡ್ತೀರ. ಆದರೆ ಒಂದು ಮರಳು ಗಾಡಿ ಹೋಗಿ ಒಂದು 2 ತಿಂಗಳು ಇದು ಬಂದು ನೋಡಿ, ನಿಮಗೆ ನೀರಿನ ಬೆಲೆ ಗೊತ್ತಾಗತ್ತೆ. ಹಾಗೆ ಅಪ್ಪ ಕೊಟ್ಟಿದ್ದ ದುಡ್ಡು ಬಿಟ್ಟು ನೀವು ಸ್ವಂತ ಸಂಪಾದನೆ ಮಾಡಿ ನೋಡಿ, 1 ರೂಪಾಯಿದು ಬೆಲೆ ನಿಮಗೆ ಗೊತ್ತಾಗತ್ತೆ. ಹಾಗೆ ಉದಾಹರಣೆಗೆ ಪ್ರೀತಿ ಮಾಡುವಂಥ ಹುಡುಗ ಹುಡುಗಿ ಇರ್ಬೋದು, ಅಂಥ ಸಮಯದಲ್ಲಿ ಹುಡುಗಿ ಮೆಸೇಜ್ ಹಾಕ್ತಾಳೆ, ಆವಾಗ ತಕ್ಷಣ ಹುಡುಗ ರಿಪ್ಲೈ ಮಾಡಿಬಿಟ್ರೆ, ಇವನ್ನೆಲ್ಲೋ ಬರಗೆಟ್ಟವನು, ನನಗೆ ನನ್ನ ಮೆಸೇಜಿಗೋಸ್ಕರನೇ ಕಾಯ್ತಾ ಇರ್ತಾನೆ, ಮೆಸೇಜ್ ಮಾಡಿದ ತಕ್ಷಣ ರಿಪ್ಲೈ ಮಾಡ್ತಾನೆ ಅಂತ ಹೇಳಿ ಅವಳು ಹಾಗೆ ಅಂದ್ಕೊಳ್ತಾಳೆ. ನೀವು ಅವರಿಗೆ 2-3 ದಿವಸ ಸಿಕ್ಕದೇ ಇರಿ ನೋಡಿ, ಆವಾಗ ನಿಮ್ಮ ಬೆಲೆ ಹೆಚ್ಚಾಗತ್ತೆ. ಹಾಗೇ ಇದು ಒಂದೊಂದೇ ಉದಾಹರಣೆ ಅಲ್ಲ, ಇನ್ನು ತುಂಬ ಉದಾಹರಣೆ ಇದೆ. ಹೇಳ್ತಾ ಹೋದರೆ ಈ ಸಮಯನೇ ಸಾಕೋಗೋದಿಲ್ಲ. ಇದರಿಂದ ಗೊತ್ತಾಯ್ತಲ್ವ ಸ್ನೇಹಿತರೆ, ನಾವು ಯಾರಿಗೂ ಸುಲಭವಾಗಿ ಸಿಕ್ಕಬಾರ್ದು. ಮತ್ತೆ ನಾವು ಜೀವಂತ ವ್ಯಕ್ತಿ ಆಗಲಿ, ನಿರ್ಜೀವ ವ್ಯಕ್ತಿ ವಸ್ತುವನ್ನೇ ಆಗಲಿ, ಯಾವುದೇ ಆಗಲಿ, ನಮಗೆ ಸುಲಭವಾಗಿ ಸಿಕ್ಕಿದರೆ ಅದರ ಬೆಲೆ ಗೊತ್ತಾಗೋದಿಲ್ಲ. ದುರ್ಲಭವಾಗಿ ವಿರಳವಾಗಿ ಸಿಕ್ಕಿದರೆ ಅದರ ಬೆಲೆ 100 ಪಟ್ಟು ಹೆಚ್ಚಾಗತ್ತೆ ಅನ್ನೋದೇ ಈ ಹೊತ್ತಿನ ತಾತ್ಪರ್ಯ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ
ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಹೇಳಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.